ವಿರೋಧ ಪಕ್ಷದ ನಾಯಕರು ನಾನು ಅಧಿಕಾರ ಹಸ್ತಾಂತರ ಮಾಡಿದ್ರೆ ಇದ್ದಿದ್ದಕ್ಕೆ ಬಿಜೆಪಿ ಬೆಳೆದು ಬಿಡುತ್ತಿಲ್ಲ ಅಂತ ಅವರು ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ಇಲ್ಲಿ ಸೆಂಟ್ರಿಕ್ ಪಾಯಿಂಟ್ ನಾನೇ ಎರಡು ಪಕ್ಷಗಳಿಗೆ. ಈಗ ಅವರು ನೋಡಿದ್ರೆ ಬಿಜೆಪಿ ಬಿ ಟೀಮ್ ಅಂತಾರೆ, ಇಲ್ಲಿ ಡೆಲ್ಲಿಯಿಂದ ಬರ ಗೃಹ ಸಚಿವರು ಕಾಂಗ್ರೆಸ್ ಬಿ ಟೀಮು ಅಂತಾರೆ. ಅವ್ರನ್ನ ಕೇಳಬೇಕು, ಅವ್ರಿಗೆಲ್ಲೋ ದಿನ ರಾತ್ರಿ ಕನಸು ಬೀಳ್ತಾ ಇರಬೇಕು. ಕಾಂಗ್ರೆಸ್ ಕರ್ನಾಟಕದಲ್ಲಿ ಪಾಪ ಎರಡು ಮೂರು ಬಾರಿ ಬಂದ್ರಲ್ಲ, ಪರಿಸ್ಥಿತಿ ಏನಾಗ್ತಿದೆ ಅಂತ ಹೇಳಿ ರಾತ್ರಿಯಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಕನಸು ಬೀಳ್ತದೆ. ಆಗ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಬಂದಿಲ್ಲ ನಾನು ಅವ್ರ ಹೇಳಿಕೆಗಳಿಂದ ಪ್ಲಸ್ ಪಾಯಿಂಟು ಮೈನಸ್ ಪಾಯಿಂಟು ನನಗೆ ಬೇಕಿಲ್ಲ. ರಾಜ್ಯದ ಜನರ ಪರಿಸ್ಥಿತಿ, ಬಡವ್ರ ಪರಿಸ್ಥಿತಿ, ಇದೆಂತ ಕಾರ್ಡು, ಇನ್ನು ಕಾರ್ಡ್ ಅಂತಲ್ಲ ಇದು ರಾಜ್ಯಪಾಲರ ಭಾಷಣ, ರಿಪೋರ್ಟ್ ಕಾರ್ಡ್ ಅಲ್ವೇ. ರಿಪೋರ್ಟ್ ಕಾರ್ಡ್ ನೋಡಿದ್ರು ಗ್ರೌಂಡ್ ರಿಯಾಲಿಟಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಬಂದಿದ್ದೀನಿ. ಒಂದೊಂದು ದಿನ 35-40 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಹಳ್ಳಿಗಳಿಗೆ, ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 35-40 ಹಳ್ಳಿಗಳ ಪರಿಸ್ಥಿತಿ, ಈ ರಾಜ್ಯದ ನಿಜವಾದ ಚಿತ್ರಣ ಏನಿದೆ ಕಣ್ಣಾರೆ ಕಂಡು ಬಂದಿದ್ದೇನೆ. ಅಲ್ಲಿದೆ ರಿಪೋರ್ಟು ಹಳ್ಳಿ ಜನಗಳ ಹತ್ರ. ಈ ರಿಪೋರ್ಟ್ ಯಾರು ಕೇಳ್ತಾರೆ? ಯಾರು ಆ ಶಕ್ತಿ ಇದೆಯಲ್ಲ ನಮಗೆ ಸದನಕ್ಕೆ, ನಾನು ಬಂದ್ರೆ ಯಾರಾದ್ರೂ ಸಿ ಎಂ ಆಯ್ತಾರೆ, ಯಾರಾದ್ರೂ ಮಂತ್ರಿ ಆಗ್ತಾರೆ ಅಂತ ಅವರೇ ಹೇಳದ್ಮೇಲೆ ಆ ಶಕ್ತಿ ಜೆ ಡಿ ಎಸ್ ಇದೆ ಅಂತ ಆಯ್ತಲ್ಲ. ನಾನು ಸಮಸ್ಯೆಗಳನ್ನ ಹೇಳಬೇಕಲ್ಲ. ರಾಜ್ಯದಲ್ಲಿ ಏನಾಗಿದೆ, ಇವರು ಅಭಿವೃದ್ಧಿ ಹೇಳ್ತಾ ಇದ್ದಾರೆ, ಇವೆಲ್ಲ ರಸ್ತೆ ಕೆಲಸ ಮಾಡೋದು, ನೀರಾವರಿದು, ಪ್ರತಿ ವರ್ಷ ಆ ವರ್ಷದ ಆಯವ್ಯದಲ್ಲಿ ಕೊಟ್ಟಿರ್ತೀವಿ, ಅದ್ರ ಪ್ರೋಗ್ರೆಸ್ನ ರಾಜ್ಯಪಾಲರ ಕೈಯಲ್ಲಿ ಹೇಳಿಸ್ತೀವಿ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿರಂತರವಾಗಿ ಬಂದಿರತಕ್ಕಂಥ ಪ್ರಕ್ರಿಯೆಗಳು, ಅದು ಇವ್ರು ಮಾಡಿರೋದು ಅಷ್ಟೇ. ಅದು ಹೊರತು ವಿಶೇಷವಾದ ಏನು ಕಾರ್ಯಕ್ರಮಗಳು ಕೊಟ್ಬಿಟ್ಟವ್ರ ಅವ್ರಿಗೆ ಎಲ್ಲ ಕಡೆ ಇರೋದೇ ರೀಜನಲ್ ಪಾರ್ಟಿ. ಈಗ ಅವ್ರ ಶತ್ರು, ಅವ್ರಿಗೆ ಎದುರಾಳಿಗಳು ಇರೋದೇ ರೀಜನಲ್ ಪಾರ್ಟಿಗಳು. ಕಾಂಗ್ರೆಸ್ ಎದುರಾಳಿ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದ್ಬಿಟ್ರು. ಈಗ ಅದಕ್ಕೆ ರೀಜನಲ್ ಪಾರ್ಟಿ ಮೇಲೆ ಬೀಳ್ತಾ ಇದ್ದಾರೆ ಅಷ್ಟೆ. ಹೋಗ್ಬೇಕಲ್ಲ ಈಗ ಅವರು ಓಲೈಸಿದ, ಆದ್ರೆ ಆ ಮಟ್ಟದಲ್ಲಿ ರಾಜಕೀಯಕ್ಕೆ ಅವಕಾಶ ಕೊಡಲ್ಲ ಅವರು. ನನಗೆ ತಿಳಿದಿರ್ತಕ್ಕಂಥದ್ದು ಶೃಂಗೇರಿ ಮಟ್ಟದಲ್ಲಿ ರಾಜಕೀಯಕ್ಕೆ ಅವರು ಯಾವುದೇ ಕಾರಣಕ್ಕೂ ಅವರು ಎನ್ಕರೇಜ್ಮೆಂಟು ಕೊಡೋರಲ್ಲ. ಆ ಒಂದು ಅದೊಂದು ಮಟ್ಟದಲ್ಲಿ ಅದು ಬೇರೆ ರೀತಿಯ ಒಂದು ಸಂಪ್ರದಾಯ ಇಟ್ಕೊಂಡು ಬಂದಿದ್ದೆ ಅವಕಾಶ. ಈಗ ಇತಿಹಾಸದಲ್ಲಿ ಅವರೆಲ್ಲ ಅಮರರಾಗಿ ಹೋಗಿದ್ದಾರೆ. ಈಗ ಟಿಪ್ಪು, ಅಬ್ಬಕ್ಕ, ಸಾವರ್ಕರು, ಅದರಿಂದ ಇಲ್ಲಿ ಜೀವಂತ ಬದುಕಿರೋ ಈ ಜೀವಿಗಳವಲ್ಲ, ಇವಕ್ಕೇನು ಕೊಡ್ತಾ ಇದ್ದೀವಿ, ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ವಾ? ಪ್ರಜಾಪ್ರಭುತ್ವದಲ್ಲಿ ದೇವರು, ಮತದಾರ ದೇವರು ಅಂತೀವಿ, ಮತದಾರ ದೇವರೇ ಅಂತೀವಿ. ಆ ದೇವ್ರನ್ನ ಹೆಂಗಿಟ್ಟಿದ್ದೀವಿ ನೋಡ್ಬೇಕಲ್ಲ. ನಾನು ಯಾವ ಲೈನಲ್ಲಿ ಹೋಗ್ಬೇಕು ಅನ್ನೋದು ಜನ ನನಗೆ ಈಗೇನು 70 ಕಾನ್ಸ್ಟಿಟ್ಯೂನ್ಸ್ ಕವರ್ ಆಗೈತು. 70 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿದಿನ 15-16 ಗಂಟೆ ಪ್ರವಾಸ ಮಾಡಿದ್ದೀನಿ. ಜನ ಇದ್ ಕಡೆಗೆ ನಾನು ಹೋಗಿದ್ದೀನಿ, ನಾನು ಇದ್ ಕಡೆಗೆ ಜನ ಕರೆಸ್ಕೊಂಡಿಲ್ಲ. ಅದರಿಂದ ನನಗೆ ಅನುಭವ ಆಗಿದೆ. ಆ ಅನುಭವದ ಮೇಲೆ ಈ ಚುನಾವಣೆ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ನೀಲಿ ನಕ್ಷೆ ತಯಾರು ಮಾಡಿದ್ದೀವಿ. ಏನಾದ್ರು